ಸ್ಪರ್ಧಾರ್ಥಿ ಮಿತ್ರರೇ, ನಾನು ನಿಮ್ಮ ಅನ್ಯಜ್ ಅಕಾಡೆಮಿ ಎಜುಕೇಟರ್ ವಿಶ್ವನಾಥ್ ಧಾರವಾಡದಿಂದ. ಸೊ ಇವತ್ತಿನ ಒಂದು ಟಾಪರ್ಸ್ ಟಾಕ್ ಅಲ್ಲಿ ರಾಯಚೂರು ಜಿಲ್ಲೆಯ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಅಮರೇಶ್ ಶಂಕರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಇವ್ರ ಬಗ್ಗೆ ಹೇಳಬೇಕಂದ್ರೆ ಆಲ್ರೆಡಿ ಇವರು 12 ಸರ್ಕಾರಿ ಹುದ್ದೆಗಳಿಗೆ ಅರ್ಹರಾಗಿದ್ರು. ಸೊ ಇಂತಹ ಒಬ್ಬ ಸ್ಫೂರ್ತಿದಾಯಕ ವ್ಯಕ್ತಿಯೊಂದಿಗೆ ಮಾತಾಡೋದಕ್ಕೆ ನಮ್ಗೆ ಬಹಳಷ್ಟು ಖುಷಿ ಆಗುತ್ತೆ. ಸೊ ಅಮರೇಶ್ ಅವರೇ, ಈ ಒಂದು ಟಾಪರ್ಸ್ ಟಾಕ್ಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸರ್, ನಮಸ್ಕಾರ. ನಮಸ್ಕಾರ. ಸೊ ಅಮರೇಶ್ ಅವರೇ, ಈಗ ನಿಮ್ಮ ಒಂದು 5 ನಿಮಿಷ ನಿಮ್ಮ ವೈಯಕ್ತಿಕ ಪರಿಚಯವನ್ನ ಮಾಡ್ಕೊಳ್ಳಕ್ ಇಷ್ಟಪಡ್ತೀವಿ. ನಿಮ್ಮ ಒಂದು ಊರ್ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನೀವು ಯಾವ ಊರು ಏನು ಅಂತ ಬಗ್ಗೆ ಸ್ವಲ್ಪ ನಮ್ಗೆ ಮಾಹಿತಿ ಬೇಕು. ಖಂಡಿತವಾಗಿ ಸರ್, ನಮ್ಮ ಊರು ಬಂದ್ಬಿಟ್ಟು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಹುಲಕಲ್ಕೆ ಅಂತಕ್ಕಂತ ಗ್ರಾಮ. ನಮ್ಮ ಕೌಟುಂಬಿಕ ಹಿನ್ನೆಲೆ ಹೇಳ್ಬೇಕಂದ್ರೆ, ನಮ್ಮ ತಂದೆ ತಾಯಿ ಮತ್ತೆ ನಮ್ಮ ಅಣ್ಣ ಎಲ್ಲ ರೈತರು. ನಾವು ರೈತರ ಒಂದು ಕುಟುಂಬ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ನಾವು. ಅಂದ್ರೆ ನಿಮಗೆ ಬಾಲ್ಯದಿಂದಲೂ ಹೊಲದಲ್ಲಿ ಕೆಲಸ ಮಾಡಿ ಎಲ್ಲ ರೂಢಿ ಇದೆ? ಹಾ ಸರ್, ರಜೆಯಲ್ಲೆಲ್ಲ ಹೊಲದಲ್ಲಿ ಕೆಲಸ ಮಾಡಿದೀವಿ. ಈಗ ಸಬ್ ಇನ್ಸ್ಪೆಕ್ಟರ್ ಆದ್ರೂ ಹೊಲದಲ್ಲಿ ಕೆಲಸ ಮಾಡ್ತೀರಿ ಊರಿಗೆ ಹೋದ್ರೆ? ಖಂಡಿತವಾಗಿ ಸರ್, ಅವಕಾಶ ಸಿಕ್ಕರೆ ಹೊಲಕ್ಕೆ ಹೋಗ್ಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ. ಓಕೆ ಓಕೆ, ಖುಷಿ ಆಯ್ತು. ಈಗ ನಿಮ್ಮ ಸ್ಕೂಲ್ ಎಜುಕೇಶನ್ ಅಂದ್ರೆ 1ನೇ ತರಗತಿಯಿಂದ ನೀವು ಓದಿರೋದು, ಹೈಸ್ಕೂಲ್ ಆಯ್ತು, ಕಾಲೇಜ್ ಆಯ್ತು, ಮುಂದೆ ನೀವು ಪದವಿಯನ್ನ ಯಾವ ರೀತಿ ಮುಗಿಸಿದ್ರಿ, ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಮಗೆ ಪರಿಚಯ ಮಾಡ್ಕೊಡಿ. ಸರ್, ಮೊದಲನೇದಾಗಿ ನಾನು 1ರಿಂದ 10ನೇ ತರಗತಿವರೆಗೂ ನಾನು ಕನ್ನಡ ಮಾಧ್ಯಮದಲ್ಲೇ ಮುಗಿಸಿದ್ದೇನೆ. 4ನೇ ತರಗತಿವರೆಗೂ ನನ್ನ ಸ್ವಗ್ರಾಮದಲ್ಲೇ ನಾನು ಓದಿದ್ದೇನೆ. ಅದಾದ ನಂತರ 5ನೇ ತರಗತಿಯಿಂದ 10ನೇ ತರಗತಿವರೆಗೂ ಮುರಾರ್ಜಿ ಶಾಲೆಯಲ್ಲಿ ನಾನು ವಿದ್ಯಾಭ್ಯಾಸ ಮುಗಿಸಿದ್ದೆ. ನಾನು ಅದಾದ್ಮೇಲೆ ನಾನು BSc ಅನ್ನು ಇಲ್ಲಿ ದೂರ ಶಿಕ್ಷಣದಲ್ಲಿ ಮುಗಿದ್ದೇನೆ ಸರ್. ಅದಾದ್ಮೇಲೆ BEd ಮತ್ತೆ MSc ಮುಗಿಸ್ಕೊಂಡಿದ್ದೀನಿ ಸರ್ ಇಲ್ಲಿವರೆಗೂ. ಓಕೆ, ಅಂದ್ರೆ BEd MSc ಅದನ್ನೆಲ್ಲ ಎಲ್ಲಿಂದ ಮಾಡಿದ್ರಿ? ನಾವು BEd ಯಾದಗಿರಿ ವಿಶ್ವರಾಜ್ಯ ಅಭ್ಯತುಮಕೂರು ಕಾಲೇಜ್ನಲ್ಲಿ ಮುಗಿಸಿದ್ದೀನಿ ಸರ್ 2015ರಲ್ಲಿ. ಅದಾದ್ಮೇಲೆ ಮತ್ತೆ ದೂರ ಶಿಕ್ಷಣ ಕೇಂದ್ರದಲ್ಲಿ MSc ಅನ್ನು ಮುಗಿಸಿದ್ದೀನಿ ಸರ್ ನಾನು. ಓಕೆ, ಅಂದ್ರೆ ದೂರ ಶಿಕ್ಷಣ ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ ನೀವು ನಿಮ್ಮ ಗ್ರಾಜ್ಯುಯೇಷನ್ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದ್ರಿ? ಹೌದು ಸರ್, ಹೌದು. ಓಕೆ, ಸೊ ಈಗ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ, ಓಕೆ, ನೀವು ಯಾವಾಗ ಓದಕ್ ಸ್ಟಾರ್ಟ್ ಮಾಡಿದ್ರಿ, ಯಾವ ರೀತಿಯಾಗಿ ಸಿದ್ಧತೆಯನ್ನ ಆರಂಭ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡಿ. ಅಂದ್ರೆ ಸ್ಟಾರ್ಟಿಂಗ್ ಫೇಸ್ ಅಲ್ಲಿ, ಈಗ ಡಿಗ್ರಿ ಮುಗಿದ ತಕ್ಷಣ ಅಥವಾ ಡಿಗ್ರಿ ಸ್ಟಾರ್ಟ್ ಆದಾಗಲೂ, ಸೊ ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಖಂಡಿತವಾಗಿ ಸರ್, ನಾನು 2014ರಲ್ಲಿ ನಂದು ಡಿಗ್ರಿ ಕಂಪ್ಲೀಟ್ ಆಯ್ತು ನಂದು. ಅದಾದ್ಮೇಲೆ ನಾನು ಯಾವ್ದಾದ್ರು ಹುದ್ದೆ ಮಾಡ್ಬೇಕಪ್ಪ, ಪ್ರೈವೇಟ್ ಅಥವಾ ಗವರ್ಮೆಂಟ್ ಅಂತೇಳಿ ನಾನು ಬೆಂಗಳೂರು ಹೋದೆ ಸರ್. ನಾನು ಫಸ್ಟ್ ಆಫ್ ಆಲ್ 2014ರಲ್ಲಿ ನಾನು ಗವರ್ಮೆಂಟ್ ಪ್ರೈವೇಟ್ ಜಾಬ್ ಮಾಡಿಕೊಂಡು ನಾನು ಏನಂದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಯತ್ನ ಅಲ್ಲೇ ತಯಾರಿಯನ್ನು ಮಾಡ್ತಾ ಇದ್ದೆ ಸರ್ ನಾನು. ಅದಾದ್ಮೇಲೆ 2015ರಲ್ಲಿ BEd ಮುಗಿಸಿ ಅದಾದ್ಮೇಲೆ ನಾನು ರಿಯಲ್ ಆಗಿ 2016ರಿಂದ ನಂದು ಏನಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸರಿಯಾಗಿ ಆರಂಭ ಆಯ್ತು ಸರ್ ನಮ್ದು ಅಲ್ಲಿ. ಓಕೆ, ಅಂದ್ರೆ ನೀವು ಮೊದ್ಲಿಂದ ಪ್ರೈವೇಟ್ ಜಾಬ್ ಮಾಡ್ತಾನು ಓದ್ತಾ ಇದ್ರಿ, ಆಮೇಲೆ 2016ರಿಂದ ಒಂದು ಶಿಸ್ತಿನ ಬದ್ಧವಾಗಿ ಓದಕ್ ಸ್ಟಾರ್ಟ್ ಮಾಡಿದ್ರಿ. ಸೊ ಒಟ್ಟಿನಲ್ಲಿ ನೀವು 12 ಸರ್ಕಾರಿ ಹುದ್ದೆಗಳಿಗೆ ಆಯ್ಕೆ ಆದ್ರಿ. ಹೌದು ಸರ್. ಆ ಮೊದಲ ಒಂದು ಪರೀಕ್ಷೆ ನಿಮ್ದು ಕ್ಲಿಯರ್ ಆಗಿದೆ ಯಾವಾಗ, 2016ರಲ್ಲಿ ನೀವು ಓದಕ್ ಸ್ಟಾರ್ಟ್ ಮಾಡಿ, ಸೊ ಪ್ರಥಮ ಯಶಸ್ಸು ಅಂತ ಹೇಳ್ತೀವಲ್ಲ, ಅದು ಎಷ್ಟು ದಿನ ಆದ್ಮೇಲೆ ಸಿಕ್ತು ನಿಮ್ಗೆ? ಸರ್, ನಾನು 2016ರಲ್ಲಿ ಫೆಬ್ರವರಿಯಿಂದ ಮೇ ತನಕ ಚಾಣಕ್ಯ ಕೋಚಿಂಗ್ ಹೋಗಿದ್ದೆ. ಅಂದ್ರೆ 2016ರ ಆರಂಭದಿಂದಲೇ ನಂದು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದೆ ಸರ್. ನಾನು 2016 ಡಿಸೆಂಬರ್ ಅಲ್ಲಿ ಬರದ ಪರೀಕ್ಷೆ ನನ್ಗೆ ಯಶಸ್ಸು ಸಿಕ್ತು ಸರ್. ನನ್ಗೆ ಹೈಸ್ಕೂಲ್ ಟೀಚರ್ ಆಗಿ ನಾನು ಆಯ್ಕೆ ಆಗುತ್ತೆ ನಾನು. ಅಂದ್ರೆ ಅದಕ್ಕಿಂತ ಮುಂಚೆ ಏನಂದ್ರೆ ನನ್ಗೆ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಅಂತಕ್ಕಂಥ ಆರೋಗ್ಯ ಇಲಾಖೆಯಲ್ಲಿ ಹುದ್ದೆ ಬಂದಿತ್ತು ಸರ್ ನನ್ಗೆ. ಇದು ಆಯ್ಕೆ ನೇಮಕಾತಿ ಆದೇಶ ವಿಳಂಬ ಆಗಿದ್ದ ಕಾರಣ ನಾ ಮೊದಲು ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಅಪಾಯಿಂಟ್ ಆಗಿ ಅದಾದ್ಮೇಲೆ 10 ತಿಂಗಳ ನಂತರ ಮುರಾರ್ಜಿ ಒಂದು ಹೈಸ್ಕೂಲ್ ಶಿಕ್ಷಕನಾಗಿ ನೇಮಕ ಆದೆ ಸರ್ ನಾನು. ಓಕೆ, ಸೊ ಒಟ್ಟಿನಲ್ಲಿ ನಮಗೆ ಒಂದು ಪಟ್ಟಿಯನ್ನ ಕೊಡಿ. ಆ 12 ಎಕ್ಸಾಮ್ಗಳನ್ನ ನೀವು ಕ್ಲಿಯರ್ ಮಾಡಿದ್ರಲ್ಲ, ಅರ್ಹರಾಗಿದ್ರಲ್ಲ, ಸೊ ಯಾವ್ಯಾವ ಪರೀಕ್ಷೆ ಇತ್ತು? ಸರ್, ಮೊದಲನೇದಾಗಿ ನಾನು ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆ ಆದೆ. ಅದಾದ್ಮೇಲೆ ಮುರಾರ್ಜಿ ಹೈಸ್ಕೂಲ್ ಟೀಚರ್ ಸರ್. ಆಮೇಲೆ ಮತ್ತೆ ವಸತಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಬಂದಂತ KPSC ಎಕ್ಸಾಮ್ ಅಲ್ಲಿ ಅಲ್ಲಿ ಕೂಡ ಹೈಸ್ಕೂಲ್ ಸೈನ್ಸ್ ಟೀಚರ್ ಆಗಿ ಆಯ್ಕೆ ಆಗಿದೆ ಸರ್. ಅದಾದ್ಮೇಲೆ ಸುಮಾರು KPSC ಇಂದ ಬರೆದಂತ 6 ಹಾಸ್ಟೆಲ್ ವಾರ್ಡನ್ ಎಕ್ಸಾಮ್ಗಳು ಕ್ಲಿಯರ್ ಆದವು. ಒಂದು OBC ಹಾಸ್ಟೆಲ್ ವಾರ್ಡನ್, ಒಂದು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ವಾರ್ಡನ್, ಮತ್ತೆ ಇನ್ನುಳಿದವು ಮುರಾರ್ಜಿ ಹಾಸ್ಟೆಲ್ ವಾರ್ಡನ್. ಅದಾದ್ಮೇಲೆ 2018ರಲ್ಲಿ FDA ಮತ್ತು SDA ಪರೀಕ್ಷೆಗಳನ್ನ ಬರೆದ ಸರ್, ಅವುಗಳು ಕೂಡ ಕ್ಲಿಯರ್ ಆದವು. 2018ರಲ್ಲಿ ಬರೆದಿರತಕ್ಕಂತ ಈ ನಮ್ಮ PSI DR ಪರೀಕ್ಷೆಯು ಕೂಡ 2019ರಲ್ಲಿ ನಾನು ನೇಮಕಾತಿ ಹೊಂದಿದ್ದೀನಿ ಸರ್ ನಾನು. ಓಕೆ,
ಇಷ್ಟೆಲ್ಲಾ ಎಕ್ಸಾಮ್ ಗಳನ್ನ ಬರೆದು ಇಷ್ಟೆಲ್ಲಾ ಸಫಲತೆಯನ್ನ ನೀವು ಪಡೆದ್ರಿ, ಯಾಕಂದ್ರೆ ವಿಜಯಲಕ್ಷ್ಮಿ ಅನ್ನೋದು ಆ ವಿಜಯ ಅನ್ನೋದು ಎಲ್ಲರಿಗೂ ಒಲಿಯಲ್ಲ. ಓಕೆ, ಸೊ ಹಾಗಾದ್ರೆ ನಿಮ್ಮ ಒಂದು ಯಶಸ್ಸಿನ ಗುಟ್ಟೇನು ಸರ್? ಮುಖ್ಯವಾಗಿ ಇಲ್ಲಿ ನಾನು ಮೆನ್ಷನ್ ಮಾಡ್ಬೇಕಾಗಿದ್ದೇನಂದ್ರೆ, ನನ್ನ ಯಶಸ್ಸಿನ ಗುಟ್ಟು ಅಂದ್ರೆ ನಮ್ಗೆ ಮೊದಲನೇದಾಗಿ ನಮ್ಮ ತಂದೆ ತಾಯಿ ಮತ್ತು ನನ್ನ ಅಣ್ಣ ಅವರು ರೈತರಾಗಿರೋದ್ರಿಂದ ನಾನೇನಾದ್ರೂ ಸರ್ಕಾರಿ ಹುದ್ದೆಯನ್ನ ತಗೊಂಡು ಅವ್ರಿಗೆ ಖುಷಿಯಾಗಿ ಇಡಬೇಕು, ಅವರನ್ನ ನೆಮ್ಮದಿಯಾಗಿ ಇಡಬೇಕು ಅನ್ನೋ ಒಂದು ತಂದೆ ತಾಯಿನೇ ನಾನು ಸ್ಫೂರ್ತಿಯಾಗಿ ತಗೊಂಡೆ. ಆಮೇಲೆ ಇಲ್ಲಿ ಮುಖ್ಯವಾಗಿ ಇನ್ನೊಂದೇನ್ ಹೇಳ್ಬೇಕಂದ್ರೆ, ನಮ್ಗೆ ಪರಿಚಯದಂತ ನಿಂಗಣ್ಣ ಭೋಸ್ಲಿ ಮತ್ತು ಬಸವರಾಜ್ ಭೋಸ್ಲಿ ಅಂತಕ್ಕಂಥ ಇಬ್ರು ಅಣ್ಣಂದಿರು ನಮ್ಮೂರವರು, ಅವರು ನಮ್ಗೆ ಪಿ ಯು ಸಿಯಿಂದ ಕೂಡ ನಮ್ಗೇನಂದ್ರೆ ಅವ್ರು ಸರಿಯಾದ ಮಾರ್ಗದರ್ಶನ ನೀಡ್ತಿದ್ರು. ಇವಾಗ ನಾನು ಬೆಂಗಳೂರಲ್ಲಿ ಹೋದಾಗ ಕೋಚಿಂಗ್ ಮಾಡು, ಹಿಂಗೆ ಓದು, ಟೈಮ್ ಟೇಬಲ್ ಹಾಕು, ಡ್ಯೂಟಿ ಅಂತ ಹೇಳ್ಬೇಡ ಅಂತ ಹೇಳಿ ಏನಂದ್ರೆ ಅವರು ನಮ್ಗೆ ಪ್ರತಿ ಸಲ ಗೈಡೆನ್ಸ್ ಮಾಡ್ತಿದ್ರು. ಅವರ ಒಂದು ಗೈಡೆನ್ಸ್ ಮತ್ತೆ ನನಗೂ ನಿರಂತರವಾಗಿ ಓದ್ಬೇಕನ್ನೋ ಒಂದು ಹಂಬಲ ಇವತ್ತು ನನಗೆ ಈ ಒಂದು ಸಣ್ಣ ದಡಕ್ಕೆ ತಲುಪಿಸಿದೆ. ಓಕೆ, ಇಷ್ಟೆಲ್ಲಾ ಯಶಸ್ಸಿಗಳ ನಡುವೆ ಅಲ್ಲಲ್ಲಿ ನಮಗೆ ಸೋಲಾಗುತ್ತೆ, ಬದುಕಿನಲ್ಲಿ ನಮಗೆ ಏಳು ಬೀಳು ಬಹಳ ಸಹಜ. ಸೊ ನಿಮ್ಮ ಒಂದು ಲೈಫ್ ಅಲ್ಲಿ ಈ ತರ ಈಗ ನಾವು ನೀವು ಹೇಳ್ತಾ ಇರೋದು ವಿಜಯಗಳ ಸರಮಾಲೆಯನ್ನ ನಾವು ನೋಡ್ತಾ ಇದ್ವಿ, ಬಟ್ ಬದುಕನ್ನೋದು ವಿಜಯಗಳ ಸರಮಾಲೆ ಒಂದೇ ಅಲ್ಲ, ಅಲ್ಲಿ ನೋವಿನ ಒಂದು ಕಂದಕಗಳು ಇರ್ತಾವಂತ. ಸೊ ಆ ರೀತಿ ಏನಾದ್ರೂ ನಿಮ್ಗೆ ಅನುಭವ ಆಗಿದೆಯಾ? ಓಬಿಯಸ್ಲಿ ಸರ್, ವಿತೌಟ್ ಪೇನ್ ದೇರ್ ಇಸ್ ನೋ ಗೇನ್ ಅಂತಾರಲ್ಲ, ಈಗ ನೋವಿಲ್ಲದೆ ನಮ್ಗೆ ಸುಖ ಸಿಗಲ್ಲ ಅಂತಾರೆ. ಇವನ್ ನಾನು ಫಸ್ಟ್ ಎಡವಿದ್ದೆ ಎಲ್ಲಿ ಅಂದ್ರೆ, ನಾನು ಪಿ ಯು ಸಿ ನಲ್ಲಿ ಸೆಕೆಂಡ್ ಪಿ ಯು ಸಿ ಓದ್ಬೇಕಾದ್ರೆ ನಮ್ಗೆ ಮ್ಯಾಥ್ಸ್ ಪೇಪರ್ ಹೋಗಿತ್ತು ನಮ್ಗೆ, ಅದಾದ್ಮೇಲೆ ಸಪ್ಲಿಮೆಂಟರಿ ಬರೆದು ಪಾಸ್ ಆದೆ. ಸೈನ್ಸ್ ಮಾಡಿದ್ದೆ ನಾನು ಪಿ ಯು ಸಿ ಸೆಕೆಂಡ್ ಇಯರ್ ಅಲ್ಲೇ, ನಾನು ಫಸ್ಟ್ ಟೈಮ್ ವಿಫಲ ಆಗುತ್ತೆ ನಾನು. ಅದಾದ್ಮೇಲೆ 2014 ಕೆ ಎಸ್ ಪ್ರಿಲಿಮ್ಸ್ ಬರದೆ, ಅಲ್ಲಿ ಕೂಡ ನಾನು ವಿಫಲತೆ ಹೊಂದಿದೆ. 2015 ಬರೆದಿರ್ತಕ್ಕಂಥ ಎಫ್ ಡಿ ಎ ಮತ್ತು ಎಸ್ ಡಿ ಎ ಕೂಡ ಆಗಲಿಲ್ಲ ಸರ್. ಆಮೇಲೆ ಜೈಲ್ ವಾರ್ಡರ್ ಬರದೆ ಸರ್, ನಾನು ಒಂದು ಮಾರ್ಕ್ಸ್ ಅಲ್ಲಿ ನಂದು ಹೋಯ್ತು ಸರ್, ಮೆಡಿಕಲ್ ಎಲ್ಲ ಆಗಿತ್ತು ನಾನು. ಇವು ಫೇಲಿಯರ್ಸ್ ಬಿಟ್ರೆ ಆಲ್ಮೋಸ್ಟ್ ಕೆ ಪಿ ಎಸ್ ಇಂದ ಬರೆದಿರ್ತಕ್ಕಂಥ ಎಕ್ಸಾಮ್ ಗಳು ಚೆನ್ನಾಗಿ ಮಾಡಿದೆ ಸರ್. ಓಕೆ, ಸೊ ಈಗ ನಮ್ಮ ಸ್ಪರ್ಧಾರ್ಥಿ ಮಿತ್ರರಿಗೆ, ಓಕೆ, ಸೊ ನೀವು ಯಾವ ರೀತಿ ಅಭ್ಯಾಸ ಪಠ್ಯ ಒಂದು ಕ್ರಮವನ್ನ ಒಂದು ಟೈಮ್ ಟೇಬಲ್ ಅನ್ನ ರೂಢಿಸಿಕೊಂಡಿದ್ರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಗೈಡೆನ್ಸ್ ಕೊಡ್ತೀರಾ? ಖಂಡಿತವಾಗಿ ಸರ್, ನಾನು ಸಾಧ್ಯವಾದ ಮಟ್ಟಿಗೆ ಹೇಳ್ತೀನಿ. ನಾನೇನ್ ರೂಢಿಸ್ಕೊಂಡಿದ್ದೆ ಅಂದ್ರೆ, ಈಗ ಸ್ಪರ್ಧಾರ್ಥಿ ಮಿತ್ರರು ಮುಖ್ಯವಾಗಿ ಮಾಡ್ಬೇಕಾಗಿದ್ದು ಏನು ಅಂದ್ರೆ, ಮೊದಲನೇದಾಗಿ ನಾವು ಯಾವುದೇ ಒಂದು ಪರೀಕ್ಷೆಯನ್ನು ಎದುರಿಸಲಿ ಅದರ ಒಂದು ಪಠ್ಯಕ್ರಮ ಸಿಲೆಬಸ್ ಅನ್ನು ನಾವು ಡೌನ್ಲೋಡ್ ಮಾಡ್ಕೊಂಡಿಟ್ಕೋಬೇಕು. ಆ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ವಿಷಯವಾರ ಪುಸ್ತಕಗಳನ್ನ ನಾವು ಮೆಟೀರಿಯಲ್ಸ್ ಅನ್ನ ಕಲೆಕ್ಟ್ ಮಾಡ್ಬೇಕು ಸರ್. ನಾವು ಅಂದ್ರೆ ಇವಾಗ ಈಗ ಒಂದು ಪರೀಕ್ಷೆಯ ಸಿಲೆಬಸ್, ಅದ್ರ ಜೊತೆಗೆ ಅದಕ್ಕೆ ಸಂಬಂಧಿಸಿದಂತ ಪಠ್ಯಕ್ರಮ, ಅದರ ಪಠ್ಯ ಪುಸ್ತಕಗಳಾದ್ಮೇಲೆ ಒಂದು ಡೈಲಿ ಟೈಮ್ ಟೇಬಲ್ ಅನ್ನ ಮೇಂಟೈನ್ ಮಾಡ್ಬೇಕು ಸರ್. ಆ ವೇಳಾಪಟ್ಟಿಯನ್ನ ಹಾಕಿ ನಾವು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದ್ರೆ ನಮ್ಗೆ ಏನಂತಂದ್ರೆ ಯಶಸ್ಸನ್ನು ಸಿಗುತ್ತೆ. ಇನ್ನೊಂದೇನಂದ್ರೆ, ಸ್ಪರ್ಧಾರ್ಥಿ ಮಿತ್ರರು ಒಂದು ಎರಡು ಅಟೆಂಪ್ಟ್ ಕೊಟ್ಬಿಟ್ಟು ನನ್ನಿಂದ ಆಗಲ್ಲ, ಓನ್ಲಿ ಕೇವಲ ರ್ಯಾಂಕಿಂಗ್ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಸರ್ಕಾರಿ ಹುದ್ದೆಗಳನ್ನ ತಗೊಳಕ್ ಸಾಧ್ಯ ಅಂತಾರಲ್ಲ, ಅದು ನನ್ನ ಪ್ರಕಾರ ತಪ್ಪು ಸರ್. ಅದು ಈ ತರ ಒಂದು ಸಿಲೆಬಸ್ ಸೋರ್ಸ್ ಕಲೆಕ್ಟ್ ಮಾಡೋದು, ಆಮೇಲೆ ಅಕಾರ್ಡಿಂಗ್ ಟು ಟೈಮ್ ಟೇಬಲ್ ಓದಿದ್ರೆ ಪಕ್ಕ ಅವರು ಮಾಡ್ಕೋಬಹುದು ಸರ್. ಓಕೆ, ನಿಮ್ಮ ಒಂದು ಸಿದ್ಧತೆಯಲ್ಲಿ ನಿಮಗೆ ಯಾವ ಬುಕ್ಸ್ ಗಳು ಬಹಳ ಸಹಾಯ ಮಾಡಿತು? ಯಾಕಂದ್ರೆ ನೀವು ಎಲ್ಲಾ ತರದವಾದಂತಹ ಎಕ್ಸಾಮ್ಸ್ ಗಳನ್ನ ಬರೆದಿದ್ರಿ, ಸೊ ಈ ಒಂದು ಸಂದರ್ಭದಲ್ಲಿ ನಿಮಗೆ ಓದ್ಲೇಬೇಕು, ಸೊ ವಿದ್ಯಾರ್ಥಿಗಳು ಈ ಪುಸ್ತಕಗಳನ್ನ ಓದ್ಲೇಬೇಕು ಅಂತ ಏನಾದ್ರು ಯಾವ್ದಾದ್ರು ಬುಕ್ಸ್ ಗಳು ನಿಮ್ ನೆನಪಾದ್ರೆ ಅದನ್ನು ನೀವು ನಮ್ ಜೊತೆ ಹಂಚ್ಕೊಳ್ಳಿ. ಖಂಡಿತವಾಗಿ ಸರ್, ಇಲ್ಲಿ ಏನಂದ್ರೆ, ನಾವು ಸ್ಟಡಿ ಮೆಟೀರಿಯಲ್ ಅಂದ್ಬಿಟ್ರೆ ನಾನು ಮೊದ್ಲೇ ಫಸ್ಟ್ ಆಫ್ ಆಲ್ ಈ 6-12 ನಮ್ಮ ಈ ಒಂದು ಸರ್ಕಾರದ ಏನ್ ಪಠ್ಯ ಪುಸ್ತಕಗಳಿರ್ತವೆ ಅವು ಬೈಬಲ್ ತರಾನೇ, ಈ ಸ್ಪರ್ಧಾರ್ಥಿ ಮಿತ್ರರಿಗೆ 6-12 ಗೌರ್ಮೆಂಟ್ ಎಡಿಷನ್ ಏನ್ ಪಬ್ಲಿಕ್ ನೋಡಿ ಬುಕ್ಸ್ ಇರ್ತಾವಲ್ಲ ಸರ್, ಹೈಸ್ಕೂಲ್ ಬುಕ್ಸ್ ಆಗಲಿ, ಅವೆಲ್ಲ ಏನಂತಂದ್ರೆ ಫಸ್ಟ್ ಅವುಗಳನ್ನ ಕ್ರಮಬದ್ಧವಾಗಿ ನಾವು ಓದಿ ಒಂದು ನೋಟ್ಸ್ ರೆಡಿ ಮಾಡ್ಕೋಬೇಕು. ಈಗ 6-10 ಸೋಷಿಯಲ್ ಮತ್ತೆ ಸೈನ್ಸ್ ಇವೆರಡು ಪುಸ್ತಕಗಳನ್ನ ನಾವು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿ ಅದನ್ನ ನೋಟ್ಸ್ ಮಾಡ್ಕೋಬೇಕು. ಅದಾದ್ಮೇಲೆ ಕೆಲವೊಂದು ಸೆಕೆಂಡ್ ಇಯರ್ ಪಿ ಯು ಸಿ ಮತ್ತೆ ಫಸ್ಟ್ ಪಿ ಯು ಸಿ ಅಲ್ಲಿ ಸೆಲೆಕ್ಟೆಡ್ ಬುಕ್ಸ್, ಉದಾಹರಣೆ ಭೂಗೋಳ ತಗೊಂಡ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್, ಆಮೇಲೆ ಎಕಾನಮಿ, ಆಮೇಲೆ ಪಾಲಿಟಿವ್ ಎಲ್ಲ ಏನಂದ್ರೆ ಪಿ ಯು ಸಿ ಬುಕ್ಸ್ ಕೂಡ ಏನಂದ್ರೆ ಒಳ್ಳೆ ಒಂದು ಉತ್ತಮವಾದಂತ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನ್ ಬೇಕು ಎಲ್ಲಾ ಒಂದು ವಿಷಯ ಸಾಮಗ್ರಿ ಅದ್ರಲ್ಲಿ ಇರುತ್ತೆ ಸರ್. ಫಸ್ಟ್ ಅದನ್ನ ಕಂಪ್ಲೀಟ್ ಮಾಡ್ಬೇಕು ಸರ್ ನಾವು. ಅದಾದ್ಮೇಲೆ ಇನ್ನು ಅದರ್ ಬುಕ್ಸ್ ಗೆ ಬಂದ್ರೆ ಇತಿಹಾಸವನ್ನು ನಾವು ಸದಾಶಿವ ಅಂತಕ್ಕಂಥ ಲೇಖಕರು ಬರೆದಿರ್ತಕ್ಕಂಥ ಪುಸ್ತಕ ಚೆನ್ನಾಗಿದೆ ಸರ್ ಇತಿಹಾಸಕ್ಕೆ. ಆಮೇಲೆ ಕರ್ನಾಟಕ ಇತಿಹಾಸ ಕೆ ಸೂರ್ಯನಾಥ್ ಕಾಮತ್ ಅವ್ರದ್ದು ನಾವು ತುಂಬಾ ಚೆನ್ನಾಗಿ ಬರೆದಿದ್ರು ಸರ್, ಅದು ಕೂಡ ಬಳಸ್ಬೋದು. ಆಮೇಲೆ ಪೊಲಿಟಿಗೆ ಗಂಗಾಧರಯ್ಯ ಅಂತ ಅವರು ಚೆನ್ನಾಗಿ ಬರೆದಿದ್ದಾರೆ, ಪಿ ಎಸ್ ಗಂಗಾಧರ್ ಸರ್. ಹಾ ಸರ್, ಅವರು ಕೂಡ ನಮ್ಮ ಅನ್ ಅಕಾಡೆಮಿಲಿ ಈಗ ಎಜುಕೇಟರ್ ಆಗಿ ರೀಸೆಂಟ್ ಆಗಿ ಬಂದಿದ್ದಾರೆ. ಹೌದಾ ಸರ್? ಮತ್ತೆ ಆಮೇಲೆ ಹೇಳಿ, ಈ ಭೂಗೋಳಕ್ಕೆ ಬಂದ್ಬಿಟ್ರೆ ಪ್ರಾಕೃತಿಕ ಭೂಗೋಳ, ಭಾರತದ ಭೂಗೋಳ ಮತ್ತು ಕರ್ನಾಟಕ ಭೂಗೋಳ, ರಂಗನಾಥ್ ಅವ್ರ ಬುಕ್ ಚೆನ್ನಾಗಿದೆ ಸರ್. ಓಕೆ,
ಆಮೇಲೆ ಎಕಾನಮಿಗೆ ಏನಂತಂದ್ರೆ ಪಿಯುಸಿ ಬುಕ್ಸ್ ಬೇಸಿಕ್ ಚೆನ್ನಾಗಿ ಸಿಗುತ್ತೆ ನಮ್ಗೆ. ಆ ಪಿಯುಸಿ ಬುಕ್ಸ್ ಓದಿ ಆಮೇಲೆ ಕರೆಂಟ್ ಇವೆಂಟ್ಸ್ ಅನ್ನ ರಿಲೇಟೆಡ್ ಮಾಡ್ಕೊಂಡು ನಾವು ಜಾಸ್ತಿ ಎಕಾನಮಿನ ಓದ್ಬೇಕಾಗುತ್ತೆ. ಇನ್ನು ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ನಾವು ಹೈಸ್ಕೂಲ್ ಬುಕ್ಸ್ ಇನ್ನಫ್ ನನ್ನ ಪ್ರಕಾರ. ಇವನ್ ಕೆ ಎಂ ಸುರೇಶ್ ಅವ್ರದ್ದು ಕೂಡ ನಾವು ಓದ್ಬಹುದು. ಆಮೇಲೆ ಕರೆಂಟ್ ಅಫೇರ್ಸ್ ಬಂದ್ರೆ ಸರ್ ಒಂದು ಆನ್ಲೈನ್ ಸೋರ್ಸ್ ಏನಂದ್ರೆ ಜಿ ಕೆ ಟುಡೇ ಅಥವಾ ಇಲ್ಲಿ ಪ್ರತಿದಿನ ಅನ್ ಅಕಾಡೆಮಿ ವತಿಯಿಂದ ಬರ್ತಕ್ಕಂತ ಡೈಲಿ ಕರೆಂಟ್ ಅಫೇರ್ಸ್ ಅನ್ನ ನಾವು ಅಧ್ಯಯನ ಮಾಡಿದ್ರೆ ನಮ್ಗೆ ಸ್ಟಡಿ ಮೆಟೀರಿಯಲ್ ಇನ್ನಫ್ ಆಗ್ಬೋದು ಸರ್. ಇಷ್ಟರ ಮಟ್ಟಿಗೆ ನಾನು ಮಾಡಿದ್ದೀನಿ ಸರ್ ನಾನು. ಓಕೆ, ಸೊ ಈಗ ಇನ್ನೂ ಒಂದು ಕ್ವಶನ್ ಏನಪ್ಪಾ ಅಂತಂದ್ರೆ, ಇಷ್ಟು 12 ಆಗಿ ಈಗ ಮುಂದೆ 13ನೇ ಪರೀಕ್ಷೆ ಏನಾದ್ರೂ ಬರೀತೀರಾ ಅಥವಾ ಮುಂದೆ ಏನಿದೆ ಲೈಫ್ ಅಲ್ಲಿ ಭವಿಷ್ಯದ ಬಗ್ಗೆ ಏನಿದೆ? ಸರ್ ನಾ ಖಂಡಿತವಾಗಿಯೂ ಇಲ್ಲಿವರೆಗೂ ತಗೊಂಡಿರ್ತಕ್ಕಂತ ಹುದ್ದೆಗಳ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಸರ್ ನಮ್ಗೆ. ಈಗ ಮುಂದೆ ಕೂಡ ಏನಂದ್ರೆ ಬರ್ತಕ್ಕಂತ ಈ ಕೆ ಪಿ ಎಸ್ ಸಿ ವತಿಯಿಂದ ಬರ್ತಕ್ಕಂತ ಕೆ ಎಸ್ ಎಕ್ಸಾಮ್ ಆಗಿರ್ಬೋದು ಅಥವಾ ಯು ಪಿ ಎಸ್ ಸಿ ವತಿಯಿಂದ ಬರ್ತಕ್ಕಂತ IAS ಎಕ್ಸಾಮ್ಸ್ ಆಗಿರ್ಬೋದು, ನನ್ನ ಸಾಮರ್ಥ್ಯ ಎಲ್ಲಿ ತನಕ ಇರುತ್ತೋ ಅಲ್ಲಿವರೆಗೂ ಕೂಡ ನಾನು ಪ್ರಯತ್ನ ಪಟ್ಟು ಉನ್ನತ ಹುದ್ದೆಗೆ ಹೋಗ್ಬೇಕನ್ನೋ ಒಂದು ಛಲ ಇದೆ ಸರ್. ಅಂದ್ರೆ ನಾವು ಈಗ 13-14 ನೋಡ್ಬೋದು, 13ನೇ ಸರ್ಕಾರಿ ನೌಕರಿ, 14 ಹೀಗೆ ಪಟ್ಟಿ ಬೆಳೀತಾ ಹೋಗ್ಲಿ ಅನ್ನೋದು ನಮ್ಮ ಒಂದು ಆಶಯ ಆಗಿದೆ. ಈಗ ನೀವು ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ರ, ಕೆಲಸದ ಒಂದು ಒತ್ತಡ ಇರುತ್ತೆ, ಇದ್ರ ನಡುವೆ ನೀವು ಯಾವ ತರ ಮ್ಯಾನೇಜ್ ಮಾಡ್ತಾ ಇದ್ರಿ? ಯಾಕಂದ್ರೆ ಇನ್ನು ಮುಂದೇನು ನಾನು ಎಕ್ಸಾಮ್ ಬರೀತೀನಿ ಅಂತ ನೀವು ಹೇಳಿದ ಕಾರಣ ಕೆಲಸ ಮಾಡ್ತಾನೆ ನೀವು ಯಾವ ತರ ಓದ್ತಾ ಇದ್ರಿ? ಯಾಕಂದ್ರೆ ಮೊದ್ಲು ನೀವು ಕೆಲಸ ಮಾಡಿದ್ದೀರಿ, ಸೊ ಅದರ ನಂತರವೂ ನಿಮ್ಗೆ ಜಾಬ್ಸ್ ಗಳೆಲ್ಲ ಬಂದಿದೆ, ಸೊ ಹೌ ಟು ಮ್ಯಾನೇಜ್ ದಿಸ್? ಹೌದು ಸರ್, ಇದು ಸರ್ಕಾರಿ ನೌಕರಿ ಅಥವಾ ಪ್ರೈವೇಟ್ ಜಾಬ್ ಮಾಡೋರಿಗೆ ಇದು ಒಂದು ಎಕ್ಸೆಪ್ಟ್ ಪ್ರಶ್ನೆ ಕಾಡುತ್ತೆ ಸರ್. ನಾನು ಕೂಡ ಇದನ್ನ ಎದುರಿಸಿದ್ದೀನಿ. ಆದ್ರೆ ಮನಸ್ಸಿದ್ರೆ ಮಾರ್ಗ ಅಂತಾರಲ್ಲ, ನಾವು ಮನ್ಸು ಮಾಡಿದ್ರೆ ಯಾವ್ದು ಅಸಾಧ್ಯ ಇಲ್ಲ ಸರ್. ಇಲ್ಲಿ ನಾನು ಇವನ್ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೇಕಾದ್ರೇನೆ ನಾನು ಈ ಒಂದು ಪಿ ಎಸ್ ಐ ಡಿ ಆರ್ ಎಕ್ಸಾಮ್ ಅನ್ನು ಬರೆದಿದ್ದು. ಅಂದ್ರೆ ಇಲ್ಲಿ ನಾವು ಯಾವ ಟೈಮ್ ಅಲ್ಲಿ ನಮ್ಗೆ ಜಾಬ್ ಇರುತ್ತೆ ಆ ಟೈಮ್ ಅನ್ನ ಬಿಟ್ಟು ಉಳಿದಿರೋ ಟೈಮ್ ಅನ್ನು ನಾವು ಸಾಕಷ್ಟು ಒಂದು ಟೈಮ್ ಟೇಬಲ್ ಮಾಡ್ಕೊಂಡು, ಉದಾಹರಣೆ ಈಗ ನಂದೇ ತಗೊಳ್ಳಿ ಸರ್, ಈಗ ಹೈಸ್ಕೂಲ್ ಟೀಚರ್ ಮಾಡ್ಬೇಕಾದ್ರೆ ನಾನು ಮಾರ್ನಿಂಗ್ 6 ಗಂಟೆಯಿಂದ 9 ಗಂಟೆ ತನಕ ನನ್ನ ಟೈಮ್ ಟೇಬಲ್ ಅಲ್ಲಿ, ಅದರಲ್ಲಿ 1 ಗಂಟೆ ಮಕ್ಕಳಿಗೆ ಏನ್ ಪಾಠ ಮಾಡ್ಬೇಕು ಅನ್ನೋದನ್ನ ನಾನು ಅಭ್ಯಾಸ ಮಾಡ್ಕೊಂಡು ಉಳಿದ ಟೈಮ್ ಅನ್ನ ನನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಮೀಸಲಿಡ್ತಿದ್ದೆ. ಅದಾದ್ಮೇಲೆ ಸಾಯಂಕಾಲ ಬಂದ್ಬಿಟ್ಟು 5 ಗಂಟೆಯಿಂದ 8 ಗಂಟೆ ತನಕನು ಕೂಡ ನಾನೇನಂದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೀಸಲಿಡ್ತಿದ್ದೆ. ಅಂದ್ರೆ ಒಟ್ಟಾರೆಯಾಗಿ ದಿನದಲ್ಲಿ ಒಂದ್ 4 ತಾಸ ಆದ್ರೂ ನಾವು ಜಾಬ್ ಮಾಡ್ಕೊಂಡು ಓದ್ಬೋದು, ತೊಂದ್ರೆ ಇಲ್ಲ, ಆದ್ರೆ ಮನ್ಸು ಮಾಡ್ಬೇಕು. ಅಂದ್ರೆ ನಾನು ಯೂಶುವಲಿ ಕೇಳೋದೇನಪ್ಪಾ ಅಂತಂದ್ರೆ, ಇಲ್ಲ ಸರ್ ನಾವು ಹೋಗಿ ಆಫೀಸ್ ಹೋಗಿ ಬರೋದ್ರೊಳಗಡೆ ಸುಸ್ತಾಗಿರುತ್ತೆ, ಮನೆಗೆ ಬಂದ ತಕ್ಷಣ ಊಟ ಮಾಡಿ ಮಲ್ಕೊಳ್ಳೋದು ಒಂದೇ ಕೆಲಸ, ಅಥವಾ ಬೆಳಿಗ್ಗೆ ಎದ್ದು ಆಫೀಸ್ ರೆಡಿ ಆಗೋದು, ಸೊ ಅಂತದ್ರಲ್ಲಿಯೂ ನೀವು ಮ್ಯಾನೇಜ್ ಮಾಡಿದ್ರಿ, ಸೊ ಅದ್ರ ಬಗ್ಗೆ ಅಂದ್ರೆ ಯಾವ ತರ ಮ್ಯಾನೇಜ್ ಮಾಡ್ಬೇಕಂತ ಇಂತಹ ಒಂದು ಕ್ವಶನ್ಸ್ಗಳು ಬಂದಾಗ ಸೊ ನನಗೇನಾಗುತ್ತೆ ಅಂದ್ರೆ ಏನ್ ಹೇಳಕ್ಕೂ ಗೊತ್ತಾಗಲ್ಲ. ಸೊ ಅದನ್ನೇ ನಿಮ್ ಹತ್ರ ನಾನು ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಸೊ ಕೆಲಸ ಮಾಡ್ತಾ ನಮ್ಮ ಅನ್ಅಕಾಡೆಮಿ ಕ್ಲಾಸ್ ನ ಅಟೆಂಡ್ ಆಗ್ತಾ ಇರೋರು ಅವ್ರ ಇದನ್ನೇ ಕೇಳ್ತಾರೆ, ಇಲ್ಲ ಸರ್ ನಮ್ಗೆ ದಣಿವೆ ಆಗುತ್ತೆ ಸುಸ್ತಾಗತ್ತಂತ, ಸೊ ಅದನ್ನ ಯಾವ ತರ ಕಡಿಮೆ ಮಾಡ್ಕೋಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಸರ್ ಇಲ್ಲಿ ಏನಂದ್ರೆ ಕೆಲಸದ ಒತ್ತಡ ಇರುತ್ತೆ ಇಲ್ಲ ಅನ್ನಲ್ಲ, ನಮಗೂ ಕೂಡ ಆರಂಭದಲ್ಲಿ ಅದನ್ನ ಅಳವಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಆದ್ರೆ ಅದನ್ನ ನಾವು ಅಭ್ಯಾಸ ಮಾಡ್ಕೊಂಡ್ರೆ ಅದೇನು ಕಷ್ಟ ಅಂತಲ್ಲ. ಇವನ್ ಎಷ್ಟೋ ಜನ ಶಿಕ್ಷಕರಾಗಿ ಮುಂದೆ ಕೆ ಎಸ್ ಹುದ್ದೆ ಬರೆದು ಕೆ ಎಸ್ ಆಫೀಸರ್ ಆಗಿರೋರು ನಮ್ಮ ಮುಂದೆ ಉದಾಹರಣೆ ಇದ್ದಾರೆ. ಎಷ್ಟೋ ಜನ ಮಹಿಳೆಯರು ಮಕ್ಕಳ ಆರೈಕೆ ಮಾಡ್ಕೊಂಡು ಕೂಡ ಉನ್ನತ ಹುದ್ದೆಗೆ ಓದೋರಿದ್ದಾರೆ. ಸೊ ಇಲ್ಲಿ ನಮ್ಗೆ ಏನಂದ್ರೆ ನಾವು ನಿರಂತರವಾಗಿ ಏನಂದ್ರೆ ನಾವು ಯಾವ್ದನ್ನ ಅಭ್ಯಾಸ ಮಾಡ್ಕೋತೀವೋ ಅಂದ್ರೆ ಧನಾತ್ಮಕವಾಗಿ ನಾವು ಯೋಚನೆ ಮಾಡುತ್ತಾ ನಾವು ಅದನ್ನ ಅಳವಡಿಸ್ಕೊಂಡ್ರೆ ಮಾತ್ರ ನಮ್ಗೆ ಇದು ಕಠಿಣ ಅಂತ ಅನ್ಸಲ್ಲ ಅಂತ ಅನ್ಸುತ್ತೆ. ನಾನು ನನ್ನ ಅನುಭವದ ಪ್ರಕಾರ 2 ವರ್ಷ ನಾನು ಜಾಬ್ ಮಾಡ್ಕೊಂಡೇನೆ ಓದ್ತಾ ಬಂದಿದ್ದೀನಿ ಸರ್. ಕೆಲವೊಂದ್ ದಿನ ತುಂಬಾ ಡ್ಯೂಟಿ ಹೆವಿ ಅನ್ಸಿದಾಗ ಅವತ್ತಿನ ದಿನ ಓದಿರಲ್ಲ, ಆದ್ರೆ ನೆಕ್ಸ್ಟ್ ಕೆಲವೊಂದ್ಸಲ ಸಂಡೇ ಬರುತ್ತೆ ರಜೆ ದಿನಗಳು ಬಂದಾಗ ನಾನೇನಂದ್ರೆ ಆ ಓದಿನ ಒಂದು ಇದನ್ನ ಕವರ್ ಮಾಡ್ಕೊತೀನಿ ಸರ್ ನಾನು. ಓಕೆ ಅಮರೀಶ್ವರೇ, ಬಹಳಷ್ಟು ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಸೊ ಎಲ್ಲ ನಮ್ಮ ಸ್ಪರ್ಧಾರ್ಥಿ ಮಿತ್ರರಿಗೆ ಕೊನೆಯದಾಗಿ ಏನಾದ್ರೂ ಕಿವಿ ಮಾತು ಅಥವಾ ನಿಮ್ಮ ಒಂದು ಗೈಡೆನ್ಸ್ ಅಲ್ಲಿ ಏನಾದ್ರೂ ಹೇಳದ್ರೆ ಒಂದ್ ಸ್ವಲ್ಪ ಅವ್ರಿಗೆ ಗೈಡೆನ್ಸ್ ಕೊಡಿ. ಖಂಡಿತವಾಗಿ ಸರ್, ಸಕ್ಸಸ್ ಇಸ್ ಎ ಲಾಂಗ್ ಜರ್ನಿ, ಇಟ್ ಕೆನಾಟ್ ಹ್ಯಾಪನ್ ಸಡನ್ಲಿ. ಅಂದ್ರೆ ಇಲ್ಲಿ ನಾವು ಯಶಸ್ ಅನ್ನೋದು ಒಂದು ಅದು ಅದಕ್ಕೆ ಯಾವ್ದೇ ಶಾರ್ಟ್ ಕಟ್ ಇಲ್ಲ, ಅಂದ್ರೆ ಅದು ಬೇಗ ಸಿಗುವಂತದ್ದು ಅಲ್ಲ. ನಾವು ಯಾವಾಗ ಅದಕ್ಕೆ ಎಫರ್ಟ್ ಹಾಕ್ತಿವಲ್ಲ ಅವಾಗ ಅದು ಸಿಕ್ಕೇ ಸಿಗುತ್ತೆ. ಎಲ್ಲಾ ಸ್ಪರ್ಧಾರ್ಥಿ ಮಿತ್ರರಿಗೆ ಹೇಳೋದು ಒಂದು ಮಾತು ಏನಂದ್ರೆ, ಯಾವತ್ತೂ ಕೂಡ ಏನಂದ್ರೆ ಒಂದೆರಡು ಬಾರಿ ಯಾವ್ದೋ ಒಂದ್ ಎರಡು ಮೂರು ಎಕ್ಸಾಮ್ ಬರೆದು ಆಗ್ಲಿಲ್ಲ ಅಂತೇಳಿ ಕೈ ಕಟ್ಟಿ ಕೊಡೋದು ಅಥವಾ ಸೋಲ್ ಒಪ್ಕೊಂಡು ಬರೋದು ಸರಿಯಲ್ಲ. ಛಲ ಬಿಡದೆ ನಾವು ಎಲ್ಲಿ ನಮಗೆ ಅಲಕ್ಷ್ಯ ಅವಮಾನ ಆಗಿರುತ್ತೋ ಅಲ್ಲೇ ನಾವು ಮೆಟ್ಟಿ ನಿಲ್ಬೇಕನ್ನೋ ಒಂದು ಸ್ವಾಭಿಮಾನ ಛಲ ಇದ್ರೆ ನಾವು ಖಂಡಿತವಾಗಿ ಯಶಸ್ಸಿನ ಒಂದು ಹಾದಿಗೆ ಹೋಗ್ತೀವಿ ಸರ್. ಪ್ರಯತ್ನ ನಿರಂತರ ಆಗಿರ್ಲಿ ಅಂತೇಳಿ ನಾನು ಸ್ಪರ್ಧಾರ್ಥಿ ಮಿತ್ರರಿಗೆ ಹೇಳಕ್ ಇಷ್ಟಪಡ್ತೀನಿ. ಓಕೆ ಅಂಬರೀಶ್ ಅವರೇ, ಬಹಳ ಒಂದು ಖುಷಿ ಆಗುತ್ತೆ. ಸೊ ಈಗ ನೀವು ನಮ್ಮ ಅನ್ಅಕಾಡೆಮಿಯನ್ನು ಗಮನಿಸಿರ್ತೀರ, ಅನ್ಅಕಾಡೆಮಿ ಕ್ಲಾಸಸ್ ಯೂಟ್ಯೂಬ್ ಅಲ್ಲಿ ಇದೆ ಮತ್ತು ಅನ್ಅಕಾಡೆಮಿ ಆಪ್ ಅಲ್ಲಿ ಇದೆ.
ಸೊ ಇದರ ಬಗ್ಗೆ ನೀವು ಅಂದ್ರೆ ಇದು ಕ್ಲಾಸಸ್ ಎಲ್ಲ ನೋಡಿರ್ತೀರ, ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ಸರ್ ಹೇಳಲೇಬೇಕು, ನಾನು ಮುಂಚೆನೆ ಹೇಳ್ಬೇಕಂದಿದ್ದೆ ಏನಂದ್ರೆ, ಅನ್ ಅಕಾಡೆಮಿಯಲ್ಲಿ ನಾವು ನೋಡಿದಾಗ ಇಲ್ಲಿ ಪೇಡ್ ಕ್ಲಾಸಸ್ ಇರುತ್ತೆ, ಫ್ರೀ ಕ್ಲಾಸಸ್ ಇರುತ್ತೆ. ಇವನ್ ನಾವು ಫ್ರೀ ಕ್ಲಾಸಸ್ ಗೆ ಹೋದಾಗ ಸಾಕಷ್ಟು ಎನ್ಸಿಇಆರ್ಟಿ ಬುಕ್ಸ್ ಅಂತ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ಏನಂದ್ರೆ ತುಂಬಾ ಖುಷಿ ಆಗುತ್ತೆ. ಅದನ್ನ ಕೇಳ್ತಾ ಕೇಳ್ತಾ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಓದ್ತಾ ಇದೀವೋ ಅಥವಾ ನಾಲೆಜ್ ಅನ್ನು ಪಡಿತಾ ಇದೀವೋ ಅಂತಕ್ಕಂಥದ್ದು ಕೂಡ ಅಲ್ಲಿ ನಮ್ಗೆ ಅನ್ಸುತ್ತೆ. ಅಂದ್ರೆ ಅಷ್ಟು ನಮ್ಗೆ ಅನ್ ಅಕಾಡೆಮಿ ಕ್ಲಾಸಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್, ಯೂಟ್ಯೂಬ್ ಅಲ್ಲಿ ಆಗ್ಲಿ ಅಥವಾ ಇದೇನಪ್ಪ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದಾರ ಅಂತ ಕೂಡ ಅನ್ಸುತ್ತೆ ಒಂದ್ಸಲಿ. ಅಂದ್ರೆ ಒಟ್ಟಾರೆ ಏನಂದ್ರೆ ನಮ್ಮ ಒಬ್ಬ ಆಸ್ಪಿರೆಂಟ್ ಕಾಂಪಿಟೇಟಿವ್ ಆಸ್ಪಿರೆಂಟ್ ಗೆ ಏನ್ ಬೇಕು ಅದು ಚೆನ್ನಾಗಿ ಮಾಡ್ಕೊಡ್ತಾ ಇದಾರೆ ಸರ್ ಅನ್ ಅಕಾಡೆಮಿ. ಇವನ್ ಕರೆಂಟ್ ಅಫೇರ್ಸ್ ಅಂತೂ ತುಂಬಾ ಸೂಪರ್. ಈಗ ನಮ್ಗೆ ಡೈಲಿ ಪೇಪರ್ ಓದಿಲ್ಲ ಅಂದ್ರೂ ಕೂಡ ಅನ್ ಅಕಾಡೆಮಿ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ ನೋಡಿದ್ರೆ ಅಥವಾ ಪಿ ಡಿ ಎಫ್ ತೆಗೆದು ನೋಡಿದ್ರೆ ನಮ್ಗೆ ಏನಪ್ಪ ಅನ್ಸುತ್ತೆ ಸರ್, ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅನ್ ಅಕಾಡೆಮಿ. ಓಕೆ ಓಕೆ, ಸೊ ಇದ್ರ ಬಗ್ಗೆ ನೀವು ಹೇಳಿದ್ರಿ. ಓಕೆ, ಸೊ ಈಗ ನಿಮ್ಮ ಒಂದು ಯಶಸ್ಸಿನ ಹಾದಿ ಏನು ನಡೀತಲ್ಲ, ಈಗ 12 ಆಯ್ತು, 13, 14, ಸೊ ಈ ತರ ನಿಮ್ಮ ಒಂದು ಯಶಸ್ಸಿನ ಪಟ್ಟಿ ಬೆಳೀತಾ ಇರ್ಲಿ. ಓಕೆ, ಸೊ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯಶಸ್ಸು ನಿಮಗೆ ಸಿಗ್ಲಿ ಅಂತ ಹಾರೈಸ್ತಾ ಈ ಒಂದು ಸಂದರ್ಶನವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಸೊ ಸ್ಪರ್ಧಾರ್ಥಿ ಮಿತ್ರರೇ, ಕೇಳಿದ್ರಲ್ಲ, 12 ಸರ್ಕಾರಿ ಹುದ್ದೆಗಳನ್ನ ಪಡೆದಂತಹ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಇನ್ನೂ ಮುಂದೆ ನಾನು ಬೆಳಿಬೇಕು, ಇನ್ನೂ ನಾನು ಹೆಚ್ಚಿನದೊಂದು ಗಳಿಸ್ಬೇಕು, ಅಥವಾ ನನ್ನಲ್ಲಿ ಎಷ್ಟು ಸಾಮರ್ಥ್ಯ ಇದೆಯೋ ಅದನ್ನೆಲ್ಲ ನಾನು ಒಂದ್ಸಾರಿ ಇನ್ನೂ ಓರಿಗೆ ಹಚ್ಚಿ ನೋಡೋಣ ಅಂತ ಒಂದು ಕೆಲಸ ಮಾಡ್ತಾನೆ ಅವರು, ಇನ್ನೂ ಸಿದ್ಧತೆಯನ್ನು ನಡೆಸಿದ್ದಾರೆ. ಸೊ ಅಂತ ಒಬ್ಬ ವ್ಯಕ್ತಿಯೊಂದಿಗೆ ನಾವು ಮಾತಾಡಿದ್ವಿ. ಇನ್ನೂ ಈ ತರ ಇರುವಂತಹ ಬಹಳಷ್ಟು ವ್ಯಕ್ತಿಗಳ ಸಂದರ್ಶನವನ್ನ ನಾನು ಮುಂದಿನ ಸಂಚಿಕೆಗಳಲ್ಲಿ ತಗೊಂಡ್ ಬರ್ತೀನಿ. ಸೊ ನಿರಂತರವಾಗಿ ಒಂದು ಪರೀಕ್ಷೆಯ ಸಿದ್ಧತೆ ನೀವು ಕೂಡ ನಡೆಸಿ, ಮುಂದೊಂದು ದಿವಸ ನಿಮ್ಮ ಒಂದು ಸಂದರ್ಶನವನ್ನ ಇದೇ ರೀತಿಯಾಗಿ ನಾನು ತಗೊಳ್ಳೋದಕ್ಕೆ ಬಹಳಷ್ಟು ಖುಷಿ ಪಡ್ತೀನಿ. ಸೊ ಆ ಒಂದು ಕನಸಿನ ಕಲ್ಪನೆಯನ್ನು ಇಟ್ಕೊಂಡು ಈ ಸಂದರ್ಶನವನ್ನ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು.